360 ಮೈಸೂರು ಪ್ರಾಪರ್ಟೀಸ್ ಯಾರೆಲ್ಲ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಹಾಗೆ ಸಿಟಿ ಸೆಂಟರ್ ಅಲ್ಲಿ ಒಂದು ಒಳ್ಳೆ ಮನೆ ಬೇಕು ಅಂತ ಕೇಳ್ತಿದ್ದಾರೆ, ಅವ್ರಿಗೆ ಇವತ್ತು ನಾವು ಒಂದು ಒಳ್ಳೆ ಮನೆ ತೋರಿಸ್ತಾ ಇದ್ದೀವಿ, ಬನ್ನಿ. ಈ ಮನೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಪ್ರಶಾಂತ್ ಅವ್ರು ಕೊಡ್ತಾರೆ, ಬನ್ನಿ. ಹಾಯ್ ಪ್ರಶಾಂತ್. ಹಾಯ್ ಭವ್ಯ, ನಾವಿವತ್ತಿದ್ದೀವಿ ಮೈಸೂರಿನ ಸರಸ್ವತಿಪುರಂ ಅಲ್ಲಿರುವಂತಹ ಹಾರಿಜಾನ್ ರೆಸಿಡೆನ್ಸಸ್ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ. ಭವ್ಯ, ಅಪಾರ್ಟ್ಮೆಂಟ್ ಒಳಗಡೆ ಹೋಗೋಕ್ಕಿಂತ ಮೊದಲು ಅಪಾರ್ಟ್ಮೆಂಟ್ ಸುತ್ತಮುತ್ತ ನಿಮ್ಗೆ ಏನೇನು ಫೆಸಿಲಿಟೀಸ್ ಇದೆ ಅದನ್ನ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಕುಕ್ರಳ್ಳಿ ಕೆರೆ. ಕುಕ್ರಳ್ಳಿ ಕೆರೆಗೆ ನಿಮ್ಗೆ ಡೈಲಿ ವಾಕ್ ಹೋಗ್ಬೋದು. ಸೊ ಇಲ್ಲಿಂದ 200 meters ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಈ ಕಡೆ ನೋಡೋದ್ರೆ ನಿಮ್ಗೆ ಕಾಮಾಕ್ಷ ಹಾಸ್ಪಿಟಲ್ ಇದೆ, ಆಯ್ತಾ, ಹಾಸ್ಪಿಟಲ್ಸು, ಆಮೇಲೆ ಸ್ಕೂಲು ಕಾಲೇಜ್ಗೆ ಎಲ್ಲ ನಿಯರ್ ಇದೆ. ಆಮೇಲೆ ನಿಮ್ಮ ಅಪಾರ್ಟ್ಮೆಂಟ್ ಎದುರುಗಡೆ ಒಂದು ಡಬಲ್ ರೋಡ್ ಇದೆ, ಸೊ ಮೇನ್ ರೋಡು. ಟ್ರಾನ್ಸ್ಪೋರ್ಟೇಷನ್ ವೆರಿ ಈಸಿ ಇದೆ, ಯಾವಾಗ ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ನೀವು. ಸಿಟಿ ಸೆಂಟರ್ ಒಳಗಡೆ ಇದ್ದೀವಿ. ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಇದೆ ನಿಮಗೆ, ಸೊ ಡೈಲಿ ನೀಡ್ಸ್ಗೆಲ್ಲ ಹತ್ರದಲ್ಲೇ ಎಲ್ಲ ಶಾಪ್ಗಳಿದೆ. ಸೊ ಎಲ್ಲ ಥರ ಫೆಸಿಲಿಟೀಸ್ ಇದೆ ಇಲ್ಲಿ. ಸೊ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾ, ಮೇನಾಗಿ ಸಿಟಿ ಒಳಗಡೆ ಇದೆ. ಸೊ ಬನ್ನಿ, ಒಳಗಡೆ ಹೇಗಿದೆ ನೋಡ್ಕೊಂಬೋಣ. ಇವಾಗ ನಾವು ಅಪಾರ್ಟ್ಮೆಂಟ್ ಒಳಗಡೆ ಇದ್ದೀವಿ. ಸೊ ಇದು ನಿಮ್ಮ ಪಾರ್ಕಿಂಗ್ ಏರಿಯಾ. ಓವರ್ಆಲ್ ಎಷ್ಟು ಫ್ಲಾಟ್ ಇದೆ ಪ್ರಶಾಂತ್? 6 ಇದೆ. ಓಕೆ, ಎಲ್ಲರಿಗೂ ಇಂಡಿವಿಜುವಲ್ ಪಾರ್ಕಿಂಗ್? ಹಾ, ಎಲ್ಲ ಎಲ್ಲ ಯೂನಿಟ್ಗೂ ಒಂದೊಂದು ಇಂಡಿವಿಜುವಲ್ ಪಾರ್ಕಿಂಗ್ ಸ್ಪೇಸ್ ಇದೆ. ಒಂದು ಫ್ಲಾಟಿಗೆ ಎಷ್ಟು ವೆಹಿಕಲ್ಸ್ ಪಾರ್ಕ್ ಮಾಡ್ಬೋದು? ಒಂದು ಕಾರ್ ನಿಲ್ಲಿಸ್ಬೋದು, ಒಂದು ಟೂ ವೀಲರ್ ನಿಲ್ಲಿಸ್ಬೋದು. ಮೇಡಮ್, ಅಪಾರ್ಟ್ಮೆಂಟ್ಗೆ ಲಿಫ್ಟ್ ಇದೆ. ಸೊ 6 ಯೂನಿಟ್ಗೂ ಲಿಫ್ಟ್ ಹೋಗುತ್ತೆ. ಮಿನಿಮಮ್ 6 members ಮಿನಿಮಮ್ ಕೆಪಾಸಿಟಿ. ಬನ್ನಿ, ಒಳಗಡೆ ನೋಡೋಣ ಹೇಗಿದೆ ಅಂತ ಅಪಾರ್ಟ್ಮೆಂಟು. ಸೊ ಒನ್ಸ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಿಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ, ಆಪೋಸಿಟ್ ಟಿವಿ ಯೂನಿಟ್ ಇದೆ. ಆಮೇಲೆ ಡೋರ್ ಬಂದ್ಬಿಟ್ಟು ಟೀ ಫುಡ್ ಅಲ್ಲೇ ಫಿನಿಶಿಂಗ್ ಮಾಡೋಣ. ಕಂಪ್ಲೀಟ್ ಟೀ ಫುಡ್ ಅಲ್ಲ? ಎಸ್. ಲಿವಿಂಗ್ ಏರಿಯಾಗೆ ಅಟ್ಯಾಚ್ಡ್ ಆದಂಗೆ ದೇವ್ರ ಮನೆ ಇದೆ. ದೇವ್ರ ಮನೆ ಸ್ಪೇಸಸ್ ಆಗಿದೆ, ಒಳಗಡೆ ಇಬ್ಬರು ಆರಾಮಾಗಿ ಕೂತ್ಕೋಬೋದು. ಸೊ ಪಕ್ಕದಲ್ಲಿ ನಿಮಗೆ ಮಾಡ್ಯುಲರ್ ಕಿಚನ್ ಇದೆ. ವಾಟರ್ ಪ್ರಾಬ್ಲಮ್ ಎಲ್ಲ ಏನು ಇಲ್ಲ? ಏನು ತೊಂದರೆ ಇಲ್ಲ, ಕಾವೇರಿ ವಾಟರ್ ಬರುತ್ತೆ. ಸೊ ಹಿಂದುಗಡೆಗೆ ನಿಮಗೆ ಯುಟಿಲಿಟಿ ಸ್ಪೇಸ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ನೀವು ಇಟ್ಕೋಬೋದು. ಹಾಗೆ ಇಲ್ಲಿ ವಾಷಿಂಗ್ ಏರಿಯಾ ಇದೆ, ವಜನ್ಸ್ ಎಲ್ಲ ವಾಶ್ ಮಾಡಲಿಕ್ಕೆ. ಮನೆ ಹೌದು. ಬೆಡ್ರೂಮ್ ನೋಡೋಣ ಮನೆ. ಫಸ್ಟ್ ಬೆಡ್ರೂಮ್, ಅಷ್ಟು ಬೆಡ್ರೂಮ್ ಇರುತ್ತೆ, ತುಂಬಾ ಸ್ಪೇಸ್ ಆಗಿದೆ. ಇಲ್ಲೂ ಕೂಡ UPVC ವಿಂಡೋಸ್ ಹಾಕಿದ್ದಾರೆ. ಫ್ಯಾನ್ ಪಾಯಿಂಟ್ ಮಾಡಿದ್ದಾರೆ, ಪ್ರಾವಿಷನ್ ಮಾಡಿದ್ದಾರೆ. ಆಯ್ತಾ, ಸೊ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಒಳಗಡೆ ನಿಮ್ಗೆ ವಾಲ್ ಮೌಂಟೆಡ್ ಕಮಾಂಡ್ ಕೊಡ್ಸಿದ್ದಾರೆ. ಆಮೇಲೆ ಇಲ್ಲಿ ಶವರ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ ಫಿಟ್ಟಿಂಗ್ ಆಗಿರುತ್ತೆ. ಪಕ್ಕದಲ್ಲಿ ವಾಷಿಂಗ್ ಏರಿಯಾ ಇದೆ. ಸೊ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದು, ಇದ್ರಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಆಮೇಲೆ ಒಳಗಡೆ ಗೀಸರ್ಗೆ ಎಲ್ಲ ಪಾಯಿಂಟ್ ಮಾಡಿದ್ದಾರೆ, ಸೋಲಾರ್ ಪಾಯಿಂಟ್ ಎಲ್ಲ ಆಗಿದೆ. ಆಮೇಲೆ ಅದರ್ ಫಿಟ್ಟಿಂಗ್ಸ್ ಎಲ್ಲ ನೋಡಿದೆ. ಓಕೆ, ಆಮೇಲೆ ವೆಂಟಿಲೇಷನ್ಗೆ ನೋಡಿ, ಇಲ್ಲೊಂದು ವಿಂಡೋ ಇದೆ, ಆ ಕಡೆನೂ ಒಂದು ವಿಂಡೋ ಮಾಡಿದ್ದಾರೆ. ಸೊ ಇದು ನಿಮ್ಮ ಸೆಕೆಂಡ್ ಬೆಡ್ರೂಮ್, ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಜನರಲ್ ಬಾತ್ರೂಮ್ ಇದೆ, ಜನರಲ್ ಯೂಸ್ಗೆ. ಈಗ ಗೆಸ್ಟ್ ಎಲ್ಲ ಬಂದಾಗ ಸ್ಟೇ ಮಾಡಲಿಕ್ಕೆ ಜನರಲ್ ಬೆಡ್ರೂಮ್ ಮಾಡಿದ್ದಾರೆ. ಹೌದು, ಇದೊಂದು ಒಳ್ಳೆ ವ್ಯೂವಲ್ಲಿ ಇದೆ. ವೆಂಟಿಲೇಷನ್ಗೆ ಎರಡು ವಿಂಡೋ ಕೊಟ್ಟಿದ್ದಾರೆ, ಫ್ಯಾನ್ ಪಾಯಿಂಟ್ ಕೊಟ್ಟಿದ್ದಾರೆ, ಆಮೇಲೆ ಫ್ಲಶ್ ಡೋರ್ಸ್ ಕೊಟ್ಟಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಯೂರೋಪ್ ಫಿಟ್ಟಿಂಗ್ ಕೊಡುತ್ತೆ. ಆಯಿತಾ, ಸೊ ಹಾಗೆ ಬನ್ನಿ. ಬಾಲ್ಕನಿಯಾಗಿದೆ ನೋಡ್ಕೊಂಬೋಣ. ಸೊ ಇದು ಬಾಲ್ಕನಿ, ಲಿವಿಂಗ್ ಏರಿಯಾ ಆಪೋಸಿಟ್ ಆಗೇ ಇದೆ. ಒಂದು ಒಳ್ಳೆ ವ್ಯೂ ಅಲ್ಲಿದೆ ನೋಡಿ,
ಪಕ್ಕದಲ್ಲಿ ನೀವು ಮನೆಗಳು ನೋಡ್ಬೋದು. ಪ್ಯೂರ್ಲಿ ಈವ್ನಿಂಗ್ ಟೈಮಲ್ಲಿ ನೀವು ಆರಾಮಾಗಿ ಕೂತ್ಕೋಬಹುದು. ಹೌದು, ನೋಡಿದ್ರಲ್ಲ ವೀಕ್ಷಕರೆ, ಯಾರೆಲ್ಲ ಸಿಟಿ ಸೆಂಟ್ರಲ್ಲಿ ಒಂದು ಒಳ್ಳೆ ಫ್ಲ್ಯಾಟ್ ತಗೋಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಇದೊಂದು ಒಳ್ಳೆ ಅವಕಾಶ ಆಗಿರುತ್ತೆ. ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಇಂಟ್ರೆಸ್ಟೆಡ್ ಇದ್ರೆ ಕಾಲ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.